ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಮಹಿಳೆಯರ ಬಗ್ಗೆ ಏಕೆಂದರೆ ಮಾರ್ಚ್ ಎಂಟು ಮಂಗಳವಾರ ಮಹಿಳೆಯರ ದಿನಾಚರಣೆ ಎಷ್ಟೋ ಮಹಿಳೆಯರು ಮನಸ್ಸಿನಲ್ಲಿ ಭಾಳಷ್ಟು ನೋವುಗಳನ್ನ ಇಟ್ಕೊಂಡು ದಿನಗಳನ್ನ ಕಳೀತಾ ಇರ್ತಾರೆ ಹಾಗೆ ಕೆಲವೊಂದು ಮಹಿಳೆಯರು ಮಾತಾಡಿದಂಥ ರೀತಿ ನಾನು ಅದನ್ನು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಏನಿಲ್ಲ ಸ್ನೇಹಿತರೆ ಎಷ್ಟೋ ಮಹಿಳೆಯರು ಹೇಳ್ತಾ ಇರ್ತಾರೆ ಅಯ್ಯೋ ನನಗೆ ಉದ್ದ ನೈಲ್ ಬೇಕು ನೈಲ್ ನೈಲ್ಪಾಲುಷ್ ಹಾಕೊಳ್ಬೇಕಂದ್ರೆ ಉದ್ದ ನೈಲ್ ಇದ್ರೇ ಚೆನ್ನಾಗಿ ಕಾಣಿಸೋದು ಯಾಕಂದರೆ ನಾನು ಮನೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಆ ನೀರೆಲ್ಲ ತ್ಯಾವದಲ್ಲಿ ನನ್ನ ಹುಗುರು ಉದ್ದ ಬಿಳಿಯೊಲ್ಲ ಕಟ್ಟಾಗಿಬಿಡುತ್ತೆ ಪಾಲಿಶ್ ಹಾಕೊಳ್ಳೋಕ್ಕೆ ತುಂಬ ಇಷ್ಟ ಆದರೆ ಈ ತುಂಡಾದಂತಹ ಹುಗರಿಗೆ ನಾನು ನೈಲ್ ಪಾಲಿಷ್ ಹಾಕ್ಕೊಳೋಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನನ್ನ ಆಸೆನ ಬದಿಗಿಟ್ಬಿಟ್ಟಿದ್ದೀನಿ ನಾನು ಹಾಕ್ಕೊಳಕ್ಕೆ ಹೋಗಲ್ಲ ಮತ್ತು ಎಲ್ಲಾದರೂ ಹೋಗುವಾಗ ಹಾಕ್ಕೊಂಡ್ರು ನನಗೆ ಗಡಿ ಬಿಡಿಯಲ್ಲಿ ಹಾಕ್ಕೊಳಕ್ಕೆ ಹೋದ್ರೆ ಅಲ್ಲ ಕೈಯೆಲ್ಲ ಗಲೀಜಾಗ್ಬಿಡುತ್ತೆ ಏನೇನೋ ಒಂಥರ ಚೆನ್ನಾಗೇ ಕಾಣಿಸಲ್ಲ ಈ ಥರ ಎಲ್ಲ ಎಷ್ಟೋ ಮಹಿಳೆಯರು ಪೀಕ್ಲಾಟದಲ್ಲಿದ್ದಾರೆ ಸರಿ ಅವರಿಗೆಲ್ಲ ಒಂದು ಉತ್ತರ ಏನಪ್ಪ ಅಂದರೆ ಯಾವುದಕ್ಕೂ ನೀವು ಹೆದ್ರಕೊಳ್ಳೋದೇನಿಲ್ಲ ಉದ್ದ ಉಗುರಿದ್ರೆ ಮಾತ್ರ ನೋಡೋದು ಚೆನ್ನಾಗಿರುತ್ತೆ ತುಂಡವಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡು ನೋವನ್ನು ಪಟ್ಕೊಬೇಡಿ ಯಾಕಂದರೆ ನಮ್ಮ ಈ ಸಣ್ಣ ಆಸಿನ ಕೇವಲ ಕಮ್ಮಿ ಬೆಲೆಯಲ್ಲೇ ತಗೊಂಡು ನೀಟಾಗಿ ಹಾಕ್ಕೊಳ್ಳೋಣ ನೋಡಿ ಕೆಲವರು ನೋಡಿ ಕೈಯೆಲ್ಲ ಹಾಕ್ಬಿಟ್ಟಿದೆ ಅಂತಾರೆ ಆ ಪಾಲಿಶ್ ಹಾಕೊಂಡಿದ್ದ ತಕ್ಷಣವೇ ಅದೇ ಕೈಯಲ್ಲಿ ಒರೆಸ್ತಾರೆ ಬೇಡ ಸ್ನೇಹಿತರೆ ಅದಕ್ಕೊಂದು ಸಣ್ಣ ಕಾಟನ್ ಹಾಕ್ಕೊಂಡು ಕಾಟನ್ ಸಿಗುತ್ತಲ್ವ ಸಣ್ಣದು ಅದರಲ್ಲಿ ನೀವು ತೆಗಿಬೇಕು ಕೈಯಲ್ಲಿ ತೆಗೆದ್ರೆ ಕೈಯೆಲ್ಲ ಗಲೀಜಾಗುತ್ತೆ ಮತ್ತು ಎಲ್ಲ ನಾವು ಹೋಗುವಾಗ ಹಾಕ್ಕೊಳ್ತೀವಿ ಒಣಗದೇ ಇಲ್ಲ ಅಂದರೆ ಅದಕ್ಕೆಲ್ಲ ಇಲ್ಲೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ ನಿಮ್ಮ ನೈಲ್ ಪಾಲಿಶು ಕಮ್ಮಿ ಬೆಲೆದೇ ತೊಗೊಳ್ಳಿ ನೋಡಿ ಶೈನಿ ಎಷ್ಟು ಚೆನ್ನಾಗಿರುತ್ತೆ ಅದರ ಮೇಲೆ ಈ ಥರ ಕೋಟಿಂಗ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಆಸೆನ ನಾವು ಬದಿಗಿಡಬಾರ್ದು ಎಷ್ಟು ಮಟ್ಟಕ್ಕಾಗುತ್ತೋ ಬೇರೆಯವ್ರ ಥರ ಉದ್ದವಾಗಿರೋ ನೈಲು ಸಿಕ್ಕಿಲ್ಲ ಅಂದ್ರೂ ನಾವು ಇದನ್ನು ಹಾಕ್ಕೊಂಡೇ ಖುಷಿ ಪಡಬೇಕು ಸ್ನೇಹಿತರೆ ಆಸೆನ ಹಾಗೆ ಬದಿಗಿಟ್ಟೆ ನನಗೆ ಯಾವ ಥರದ್ದು ಸಂತೋಷ ಇಲ್ಲ ಈ ರೀತಿ ಎಲ್ಲ ನೋವು ಖಂಡಿತ ಪಟ್ಕೋಬೇಡಿ ಯಾಕಂದ್ರೆ ನೋಡಿ ಈ ರೀತಿ ಕಾಟನ್ ಇಟ್ಕೊಂಡು ನೀಟಾಗಿ ಸೈಡಲ್ಲಿ ಒರೆಸ್ಕೊಳ್ಬೇಕು ತುಂಡ ಉಗುರಿದ್ರೆ ಈ ರೀತಿ ಎಲ್ಲ ಸುತ್ತು ಗಲೀಜಾಗ್ಬಿಟ್ಟಿರುತ್ತೆ ಅಂದರೆ ನೈಲ್ ಪಾಲಿಶು ಎಲ್ಲ ಸೇರಿಕೊಂಡಿರುತ್ತೆ ಅದನ್ನೆಲ್ಲ ಈ ಥರ ಸಣ್ಣ ಒಂದು ಗಂಟು ಗಾತ್ರ ಮಾಡಿಕೊಂಡು ಸುತ್ತು ಕ್ಲೀನಾಗಿ ತೆಗೆದುಬಿಟ್ರೆ ಅಂತೂ ತುಂಬ ಚೆನ್ನಾಗಿ ನಮ್ಮ ನೈಲು ಕಾಣಿಸುತ್ತೆ ಸ್ನೇಹಿತರೆ ಹಾಕ್ಕೊಳ್ಳೋಣ ಮತ್ತು ಬೆಳಗ್ಗೆ ಇದ್ದರೆ ಮಾಮೂಲಿ ಕೆಲಸ ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಹಾಕ್ಕೊಳ್ಬೇಕು ಉದ್ದ ಇಲ್ಲ ಅಂದ್ಬಿಟ್ಟು ಆಸೆನೇ ಹಾಕಿ ಬದಿಡಬೇಕು ನಾ ಇಪಲಿಷ್ ನಾನು ನೋಡಲೇ ಇಲ್ಲ ಡಿಸೈನ್ ಹಾಕ್ಕೊಳ್ಳೋದೇ ಇಲ್ಲ ಈ ಥರ ಎಲ್ಲ ಪಕ್ಕಕ್ಕೆ ಪಕ್ಕಕ್ಕಿಡಿ ಅಂತ ಹೇಳ್ತಾ ನಿಮಗೋಸ್ಕರ ನೋಡಿ ಈ ಥರ ಕೈ ಮಾಡಿಕೊಂಡ್ರೇ ಗಲೀಜಾಗಿರುತ್ತೆ ಅದಕ್ಕೋಸ್ಕರನೇ ನಾನು ತೋರಿಸ್ತಿದ್ದೀನಿ ಕೈಯಲ್ಲಿ ಎಷ್ಟೋ ಜನ ಆ ಥರ ಎಲ್ಲ ಮಾಡ್ಕೊಂಬಿಟ್ಟು ಹಾಗೆ ಫಂಕ್ಷನ್ಗೆ ಬಂದಿರ್ತಾರೆ ನೋಡೋಕೆ ಅಸಹ್ಯವಾಗಿರುತ್ತೆ ಅವರು ಒಂಥರ ನೋಡೋದೇ ನಮಗೆ ಏನೋ ತಪ್ಪು ಮಾಡಿದ್ದೀವಿ ಅಂತಂತ ತಿಳ್ಕೊಂಡು ಇನ್ನೂ ಹೆಚ್ಚು ನಮಗೆ ಮುಜುಗರ ತರುತ್ತೆ ಅದರಿಂದ ನೀಟಾಗಿ ಹಾಕ್ಕೊಳ್ಬೇಕು ನೀಟಾಗಿ ಹಾಕ್ಕೊಳಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಒಂದೇ ದಿನ ಇರಲಿ ಅಳಿಸೋದ್ರೂ ಪರವಾಗಿಲ್ಲ ಆದರೆ ಫಂಕ್ಷನ್ಗಳಿಗೆ ನಿಮ್ಮ ಮ್ಯಾಚಿಂಗ್ ಸ್ಯಾರಿ ಯಾವುದಿರುತ್ತೋ ಅದಕ್ಕೆ ಹಾಕ್ಕೊಂಡು ನೀವು ಆರಾಮಾಗಿ ಧಾರಾಳವಾಗಿ ಹಾಕ್ಕೊಳ್ಬೋದು ತುಂಡ ಇದೆ ಅಂತ ನೀವು ಯೋಚನೆ ಮಾಡಬೇಡಿ ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ಈ ಸಣ್ಣ ಒಂದು ಮಹಿಳೆಯರು ನೋವನ್ನು ಯಾವತ್ತೂ ಹಾಗೆ ಉಳಿಸ್ಕೊಳ್ಳೋದು ಬೇಡ ಅದು ಸಣ್ಣ ಸಣ್ಣದ್ರಲ್ಲಾದರೂ ನಾವು ಖುಷಿ ಪಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಯಾಕಂದರೆ ತುಂಬ ತುಂಬ ಜನ ಹೇಳ್ತಾಯಿರ್ತಾರೆ ಅಯ್ಯೋ ನಾನು ಉಗುರು ಬಣ್ಣ ಹಾಕ್ಕೊಳ್ಳೋದೇ ಇಲ್ಲ ನೈಲ್ಪಾಲಿಷ್ ಹಾಕ್ಕೊಂಡು ಎಷ್ಟೋ ವರ್ಷಗಳಾಯಿತು ಅಂತೆಲ್ಲ ಹೇಳೋದ್ರಿಂದ ಅವರು ನಂಗೆ ತುಂಬ ಇಷ್ಟ ಇದೆಲ್ಲ ಕೇಳಿ ನಾನು ಈ ಸಣ್ಣ ವಿಡಿಯೋನ ಮಾಡಿದ್ದೀನಿ ಕಪ್ಪು ಬಿಳಿ ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ ಕಣ್ಣು ಮೂಗು ಬಾಯಿ ಕೊಟ್ಟಿದ್ದಾನಲ್ಲ ಅದಕ್ಕೆ ಖುಷಿ ಪಡೋಣ ಎಷ್ಟೋ ಪಾಪ ಜನಕ್ಕೆ ಏನೂ ಇಲ್ಲದ್ದು ಎಷ್ಟು ನೋವನ್ನು ಪಡ್ತಾರೆ ಅವ್ರ ಮುಂದೆ ದೇವ್ರು ನಮಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ಖುಷಿಯಾಗಿ ಜೀವನ ಮಾಡೋಣ ಎಲ್ಲ ಹೆಣ್ಮಕ್ಕಳು ಖುಷಿಯಿಂದ ಜೀವನ ಮಾಡಬೇಕು ಯಾರನ್ನು ಯಾರೂ ನೋವು ಕೊಡಬೇಡಿ ಹೆಣ್ಮಕ್ಳು ತಾಳ್ಮೆ ಸಹನೇ ಇರಬೇಕು ಆದರೆ ಒಂದು ಹೊಂದಾಣಿಕೆ ಮತ್ತು ಅಲರ್ಟ್ ಜೀವನ ಹೆಣ್ಮಕ್ಳಿಗೆ ಇರಲೇಬೇಕು ಸ್ನೇಹಿತರೆ ಆ ಥರ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಂಥದ್ದು ನಾನು ನಿಮ್ಗೆ ಇದ್ದೀನಿ ನಮ್ಮ ತಂದೆ ಹೇಳೋರು ವಿದ್ಯೆ ಇಲ್ಲದ್ರೆ ಸಾಲದು ವಿನಯ ಇರಬೇಕು ಅಂತ ಹೆಣ್ಮಕ್ಳಿಗೆ ವಿನಯನೂ ಇರಬೇಕು ಆಸೆ ಆಕಾಂಕ್ಷನೂ ಪೂರೈಸ್ಕೋಬೇಕು ಸಂತೋಷ ಜೀವನ ಮಾಡಬೇಕು ನಾವು ಸಂತೋಷವಾಗಿದ್ದರೆ ನಮ್ಮ ಗಂಡ ಮನೆ ಮಕ್ಕಳು ಸಂತೋಷವಾಗಿರುತ್ತೆ ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಸಣ್ಣ ಪುಟ್ಟ ವಿಷಯದಲ್ಲಾದ್ರೂ ಸಂತೋಷದಿಂದಿರೋಣ ಯಾವುದಕ್ಕೂ ಅಂಜಿಕೆ ಅಳಿಕ್ಕು ಏನೂ ಬೇಡ ಸ್ನೇಹಿತರೆ ಯಾರೋ ಚೆನ್ನಾಗಿದ್ದಾರೆ ಯಾರೋ ಚೆನ್ನಾಗಿಲ್ಲ ಇವೆಲ್ಲ ಬಿಟ್ಟು ನಮಗೆ ನಾವು ಚೆನ್ನಾಗಿದ್ದೀವ ಅಷ್ಟೇ ಸಾಕು ಸ್ನೇಹಿತರೆ ನಿಜವಾಗ್ಲೂ ನಮಗೆ ನಮ್ಮ ಹೆಸರಲ್ಲಿ ನಾವು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕಿಂತ ಬೇರೆ ಏನೂ ಇಲ್ಲ ಸ್ನೇಹಿತರೆ ದಯವಿಟ್ಟು ಇವೆಲ್ಲನೂ ನೀವು ಮನಸಲ್ಲಿ ಇಟ್ಕೊಳ್ಳದೆ ಇನ್ಮೇಲೆ ನಿಮ್ಮ ಸೌಂದರ್ಯದ ಕಡೆ ನಿಮ್ಮ ಗಮನ ಕೊಡಿ ಅಷ್ಟೇ ಸ್ನೇಹಿತರೆ ಇನ್ನೇನು ಇಲ್ಲ ನಾನು ಇನ್ನು ಹೇಳೋ ಅಂಥದ್ದು ನೀರಲ್ಲಿ ಈ ರೀತಿ ಇಟ್ಟರೆ ಬೇಗನೆ ತಣ್ಣಗಾಗುತ್ತೆ ಒಣಗುತ್ತೆ ಹೇಗ ಮಹಿಳೆಯರ ದಿನಾಚರಣೆ ಶುಭಾಶಯಗಳು ನನ್ನೆಲ್ಲ ಪ್ರೀತಿಯ ಮಹಿಳೆಯರಿಗೆ